ನಮಸ್ಕಾರ ವೀಕ್ಷಕರೇ, ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ರಾಜ್ಯದಲ್ಲಿ ಮಿತಿಮೀರಿರುವ ಭ್ರಷ್ಟಾಚಾರವನ್ನು ತೊಡೆದು ಹಾಕಲು ಹೈಕೋರ್ಟ್ ನ್ಯಾಯಮೂರ್ತಿ ಪಿ ಸಂದೇಶ್ ಅವರು ತೆಗೆದುಕೊಂಡ ದಿಟ್ಟ ನಿರ್ಧಾರವನ್ನು ಕಾನೂನು ಸಂಸದೀಯ ಮಾಜಿ ಸಚಿವ ಟಿಬಿ ಜಯಚಂದ್ರ ಮುಕ್ತ ಕಂಠದಿಂದ ತುಮಕೂರಿನಲ್ಲಿ ಶ್ಲಾಘಿಸಿದ್ದಾರೆ. ತುಮಕೂರು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಯಚಂದ್ರರವರು, ರಾಜ್ಯದಲ್ಲಿ ಭ್ರಷ್ಟಾಚಾರ ಮುಗಿಲು ಮುಟ್ಟಿದ್ದು ಇದಕ್ಕೆ ಕಡಿವಾಣ ಹಾಕದಂತೆ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಇಂತಹ ಸಂದರ್ಭದಲ್ಲಿ ಹೈಕೋರ್ಟ್ ನ್ಯಾಯಾಧೀಶರಾದ ಪಿ ಸಂದೇಶ್ ರವರು ತೆಗೆದುಕೊಂಡಂತಹ ದಿಟ್ಟ ನಿರ್ಧಾರದಂತೆ ಉಳಿದ ನ್ಯಾಯಾಧೀಶರು ಮುಂದಾಗಬೇಕೆಂದು ಜಯಚಂದ್ರರವರು ಮನವಿ ಮಾಡಿದರು. ಇನ್ನು ರಾಜ್ಯದಲ್ಲಿ ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿಗಳು ಭ್ರಷ್ಟಾಚಾರದ ಆರೋಪದ ಮೇರೆಗೆ ಬಂಧನಕ್ಕೊಳಗಾಗಿದ್ದಾರೆ ಎಂದರು. ಇನ್ನು ನ್ಯಾಯಾಂಗ ವ್ಯವಸ್ಥೆ ಮೂಲಕ ಪ್ರಜಾಪ್ರಭುತ್ವ ಉಳಿಯುವಂತಹ ಕಾರ್ಯ ಆಗಬೇಕಿದೆ ಎಂದು ಜಯಚಂದ್ರರವರು ಹೇಳಿದ್ದಾರೆ. ಅಂತ ಹೇಳಿದರೆ ಕೋರ್ಟಲ್ಲಿ ನೀವು ಬೇಡಿ, ನೀವು ಹೇಳಕ್ ಹೋಗ್ಬೇಡಿ ಅಂತ ಹೇಳಿ ಹೇಳಿ ಆದರೆ ಅವ್ರನ್ನ ಎಲ್ಲ ಒಂದು ಕಡೆಗೆ ತೇಪೆ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ ನಾವಡಿಗೆಯವರು, ಅಡ್ವೊಕೇಟ್ ಜನರಲ್. ಈ ಸನ್ನಿವೇಶದಲ್ಲಿ ನಾನು ಬಯಸ್ತೇನೆ, ದ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್ ಶುಡ್ ಪರ್ಸನಲಿ ಗೋ ಆ್ಯಂಡ್ ಮೀಟ್ ದಿ ಜಡ್ಜ್ ಜಸ್ಟಿಸ್ ಆ್ಯಂಡ್ ಟೇಕ್ ದಿ ಪಾಯಿಂಟ್ಸ್ ಫ್ರಮ್ ಮಿ. ಯಾವ ಜಡ್ಜ್ ಮೀಟ್ ಮಾಡಿದರು, ಯಾರು ಏನು ಮಾಡಿದರು ಅಂತಕ್ಕಂಥದ್ದು ಮೀಟ್ ಮಾಡಬೇಕು. ಯಾವಾಗಲೂ ಕೂಡ ಚೀಫ್ ಜಸ್ಟಿಸ್ ಆ್ಯಂಡ್ ಚೀಫ್ ಮಿನಿಸ್ಟರ್ ಅವ್ರ ಕಡೆ ಮಧ್ಯದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಸಭೆಗಳು ನಡೀತಿರ್ತದೆ. ನಾನು ಸಿದ್ದರಾಮಯ್ಯ ಸಾಕಷ್ಟು ಸರಿ ಕೂಡ ಹೋಗೋದ್ರ ಜೊತೆಗೆ ನನ್ನ ಮೇಲೆ ವಿಶ್ವಾಸ ಇರ್ತದೆ, ನಾನೇ ಹೆಚ್ಚು ನಾನು ಆ ಸಭೆಯಲ್ಲಿ ಭಾಗವಹಿಸ್ತಿದ್ದೆ. ಆದರೆ ಎಲ್ಲ ಒಂದು ಕಡೆಗೆ ನಾವು ಇಂಥ ಪ್ರಚಾರ ಇಂಥ ಸಂದರ್ಭಗಳು ಬಂದಾಗ ಇದು ಭಾಳ ಸೂಕ್ಷ್ಮದ ವಿಚಾರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದು ಜಡ್ಜ್ ಯಾರ ಮೇಲೆ ಪಾಲಿಟಿಷಿಯನ್ ಮೇಲೆ ಹೇಳಿದಾರೋ ಏನ್ ಮೇಲೆ ಹೇಳಿದಾರೋ ಅದನ್ನು ಗೊತ್ತಾಗಬೇಕು ಅಂತ ಹೇಳಿದ್ರೆ ಚೀಫ್ ಮಿನಿಸ್ಟರ್ ಪರ್ಸನಲ್ಲಿ ಶುಡ್ ಗೋ ಮೀಟ್ ದಟ್ ಜಸ್ಟಿಸ್ ಅಂಡ್ ಅಸರ್ಟೈನ್ ದಿ ಫ್ಯಾಕ್ಟ್ ಅಂಡ್ ಟೇಕ್ ಫರ್ದರ್ ಆಕ್ಷನ್. ಇನ್ನು ಹುಬ್ಬಳ್ಳಿಯಲ್ಲಿ ಸರಳ ವಾಸ್ತು ಹೇಳುವ ಜ್ಯೋತಿಷಿಯನ್ನು ಹಾಡು ಹಗಲೇ ಇರಿದು ಕೊಲೆಗೈದಿರುವುದಕ್ಕೆ ಮಾಜಿ ಸಚಿವ ಟಿಬಿ ಜಯಚಂದ್ರರವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಜ್ಯೋತಿಷಿಯ ಕೊಲೆಗೆ ಕಾರಣವೇನೆಂಬುದು ಪತ್ತೆ ಹಚ್ಚಬೇಕೆಂದು ಜಯಚಂದ್ರ ಆಗ್ರಹಿಸಿದ್ದಾರೆ. ಈ ಕೊಲೆಯಿಂದಾಗಿ ಭಕ್ತರಿಗೆ ಸಾಕಷ್ಟು ನೋವು ಉಂಟಾಗಿದೆ ಎಂದಿದ್ದಾರೆ. ಆದರೆ ಇವತ್ತು ಈಗ ಗೊತ್ತಾಯ್ತು, ನಾನು ಇಲ್ಲಿ ಬಂದಾಗ ಅವರು ಅದು ಹುಬ್ಳಿನಲ್ಲಿ ಹಾಡು ಹಗಲೇ ಅವ್ರನ್ನ ಕಗ್ಗೊಲೆ ಮಾಡಿದ್ದಾರೆ ಅಂತೇಳಿ ಹೇಳಿದ್ರೆ ಬಹುಶಃ ಎಲ್ಲೋ ಒಂದು ಕಡೆಗೆ ಲಾ ಅಂಡ್ ಆರ್ಡರ್ ಇದು ಇದೆಯಾ ಇಲ್ವಾ ಅಂತೇಳಿ, ಇದು ದಿನನಿತ್ಯ ಆಗ್ತಾ ಇರ್ತಕ್ಕಂಥ ಹತ್ಯೆಗಳನ್ನ ನೋಡಿದಾಗ ಎಲ್ಲೋ ಒಂದು ಕಡೆಗೆ ಕಾರಣಗಳು ಏನು ಅಂತಕ್ಕಂಥ ಹುಡುಕುವಂಥ ಕೆಲಸವನ್ನು ಮಾಡಬೇಕಾದಾಗ ಅದು ಇನ್ವೆಸ್ಟಿಗೇಷನ್ ಆದಮೇಲೆ ನಮಗೆ ಗೊತ್ತಾಗ್ತಕ್ಕಂಥದ್ದು. ಬಹುಶಃ ನಾನು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಇದು ಎಲ್ಲ ಒಂದು ಕಡೆಗೆ ಬೇರೆ ಕಡೆಗೆ ತಿರುಗತಕ್ಕಂಥದ್ದು ಬೇಡ ಅಥವಾ ಅನುಮಾನಗಳ ಕಾರಣ ಬೇಡ. ಇದು ಯಾವ ಹಿನ್ನೆಲೆಯಲ್ಲಿ ಇವರ ಹಾಡು ಹಗಲಿನಲ್ಲೇ ಇವತ್ತು ಹತ್ಯೆ ಆಗಿದ್ದಾರೆ ಅಂತಕ್ಕಂಥದ್ದನ್ನ, ತಬ್ಬಲೆ ಆಗಿದೆ ಅಂತಕ್ಕಂಥದ್ದನ್ನು ಇವತ್ತು ಕಂಡುಹಿಡಿತಕ್ಕಂಥದ್ದು. ಯಾಕೆಂದರೆ ಅದು ಬಸವರಾಜ ಬೊಮ್ಮಾಯಿಯವರ ಕ್ಷೇತ್ರದಲ್ಲೇ ಆಗಿರ್ತಕ್ಕಂಥ ಪ್ರಕರಣ ಆಗಿರ್ತಕ್ಕಂಥದ್ದನ್ನು ಇದನ್ನು ಎಲ್ಲ ಒಂದು ಕಡೆಗೆ ಭೇದಿಸಿ ಜನಗಳ ಮುಂದೆ ಸತ್ಯ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅಗಾಧವಾಗಿರ್ತಕ್ಕಂಥ ಇವತ್ತು ಭಕ್ತರಿಗೆ ಎಲ್ಲ ಒಂದು ಕಡೆಗೆ ಆಗಿರ್ತಕ್ಕಂಥ ಡಿಸಪಾಯಿಂಟ್ಮೆಂಟ್ ಏನಿದೆ, ನೋವೇನಿದೆ, ಅದಕ್ಕೆ ಅದ್ರ ಜೊತೆ ಅವ್ರ ಜೊತೆನಲ್ಲಿ ನಾನು ಕೂಡ ನೋವನ್ನು ಹಂಚಿಕೊಳ್ಳುತ್ತೆ. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ಮಧುಗಿರಿ ಪಟ್ಟಣದ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ತುಮಕೂರು ಜಿಲ್ಲೆ 2 ಇವರ ವತಿಯಿಂದ ನಾಳೆ ಬೆಳಗ್ಗೆ 11 ಗಂಟೆಗೆ ಸ್ವ ಉದ್ಯೋಗ ಮೇಳ ಮತ್ತು ಸಾಧನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಬೆಂಗಳೂರಿನ ಪ್ರಾದೇಶಿಕ ನಿರ್ದೇಶಕರಾದ ಶೀನಪ್ಪ ಎಂ ತಿಳಿಸಿದರು. 33 ವರ್ಷಗಳ ನಂತರ ಮಧುಗಿರಿಗೆ ಪೂಜ್ಯರು ಹಾಗೂ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ನೆರವೇರಿಸಲಿದ್ದಾರೆ. ಈ ಭಾಗದಲ್ಲಿ ಸುಮಾರು 8 ವರ್ಷಗಳಿಂದ ಸಂಘ ಕಾರ್ಯನಿರ್ವಹಿಸುತ್ತಿದ್ದು ತಾಲೂಕು ಅನೇಕ ಬದಲಾವಣೆಗಳನ್ನು ಕಂಡಿದೆ. ಆಟೋ ರಿಕ್ಷಾ ವಿತರಣಾ ಕಾರ್ಯಕ್ರಮ ಇದೆ, ಹಾಗೆಯೇ 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಮುಖ್ಯವಾಗಿ ವೇದಿಕೆ ಕಾರ್ಯಕ್ರಮದಲ್ಲಿ ಸ್ವಉದ್ಯೋಗ ಮೇಳ ಮತ್ತು ಸಾಧನಾ ಸಮಾವೇಶದ ಒಂದು ಉದ್ಘಾಟನೆಯನ್ನು ಪೂಜ್ಯರು ಮಾಡಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 1 ತಿಂಗಳಿಂದ ನಡೆಯುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಭಾಳ ನಿರೀಕ್ಷೆ ಇದ್ದಾರೆ. ಪೂಜ್ಯರು ಸುಮಾರು 33 ವರ್ಷದ ನಂತರ ಮಧುಗಿರಿಗೆ ಪೂಜ್ಯರು ಆಗಮಿಸುವಂಥದ್ದು, ಅದರಿಂದಾಗಿ ಎಲ್ಲರೂ ಕೂಡ ಭಾಳಷ್ಟು ಸಹಕಾರ ಕೊಡ್ತಾಯಿದ್ದಾರೆ. ಸ್ವಾಗತ ಸಮಿತಿಯವರು ಸುಮಾರು 10-15 ಸಾವಿರ ಮಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಮಧ್ಯಾಹ್ನದ ಹೊತ್ತು ಎಲ್ಲರೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಹಾಗೆಯೇ ಶಿಕ್ಷಿತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಾವು ಮಧುಗಿರಿ ತಾಲೂಕಿನಲ್ಲಿ ಸುಮಾರು 8 ವರ್ಷದಿಂದ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಸುಮಾರು ಇಲ್ಲಿ 3,300 ಸ್ವಾಸ್ಥ್ಯ ಸಂಘಗಳನ್ನ ನಾವು ಮಾಡಿಕೊಂಡಿದ್ದೇವೆ. ಸುಮಾರು 24,000 ಸದಸ್ಯರಿದ್ದಾರೆ.
ಮಹಿಳಾ ಸಬಲೀಕರಣ ಆಗಿರ್ಬೋದು, ಇನ್ನು ರೈತರ ಸಬಲೀಕರಣ ಆಗಿರ್ಬೋದು, ಇದಕ್ಕೆ ಪೂರಕವಾದ ಅನೇಕ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ ನಾವು. ಮುಖ್ಯವಾಗಿ ನಮ್ಮ ಸಂಘದ ಸದಸ್ಯರ ಮಕ್ಕಳಿಗೆ ಶಿಶುವೇತನ ಕಾರ್ಯಕ್ರಮ ಆಗಿರ್ಬೋದು, ವೃದ್ಧರಿಗೆ ಮಾಸಾಸನ ಕಾರ್ಯಕ್ರಮ ಆಗಿರ್ಬೋದು, ಈ ಭಾಗದಲ್ಲಿ ಕೆರೆಗಳ ಹೂಳೆತ್ತುವಂಥ ಕಾರ್ಯಕ್ರಮ ಆಗಿರ್ಬೋದು, ಇನ್ನು ನಮ್ಮ ವ್ಯಸನಮುಕ್ತ ಸಮಾಜವನ್ನು ನಿರ್ಮಾಣ ಮಾಡುವಂಥ ಉದ್ದೇಶದಿಂದ ಮಧ್ಯವರ್ತಿಯ ಶಿಬಿರಗಳನ್ನು ಮಾಡಿದ್ದೇವೆ. ಮಾತೃಶ್ರೀ ಹೇಮಾವತಿ ಹೆಗಡೆಯವರ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದಲ್ಲಿ ನಾವು ಅನುಷ್ಠಾನ ಮಾಡಿದ್ದೇವೆ. ವಾತ್ಸಲ್ಯ ಕಾರ್ಯಕ್ರಮವನ್ನು ನಾವು ಇಲ್ಲಿ ಅನುಷ್ಠಾನ ಮಾಡ್ತಿದ್ದೇವೆ. ಈ ಭಾಗದ ದೇವಸ್ಥಾನಗಳಿಗೆ ಪೂಜ್ಯರು ಅನುದಾನವನ್ನು ಕೊಟ್ಟಿದ್ದಾರೆ. ಕಾಲ್ನಡೆ ಕಟ್ಟಡಕ್ಕೆ ಪೂಜ್ಯರು ಅನುದಾನವನ್ನು ಕೊಟ್ಟಿದ್ದಾರೆ. ಸುಮಾರು 8 ವರ್ಷದಲ್ಲಿ ಮಧುಗಿರಿ ತಾಲೂಕಲ್ಲಿ ಏನೆಲ್ಲ ಪರಿವರ್ತನೆ ಬದಲಾವಣೆ ಆಗಿದ್ದನ್ನು ನಾಳೆದು ಬಂದು ಪೂಜ್ಯರು ವೀಕ್ಷಣೆ ಮಾಡಲಿಕ್ಕಿದ್ದಾರೆ. ಭಾಳ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಯಾವತ್ತೂ ಕೂಡ ಏನಂತ ಹೇಳಿದ್ರೆ ಪೂಜ್ಯರಿಗೆ ಮಧುಗಿರಿ ಕಾರ್ಯಕ್ರಮ ಅವರ ಮನಸ್ಸಲ್ಲಿ ಉಳಿಬೇಕನ್ನುವಂಥ ದೃಷ್ಟಿಯಿಂದ ಯಾವತ್ತೂ ಇರಬೇಕನ್ನೋ ದೃಷ್ಟಿಯಿಂದ ಇವತ್ತು ಸ್ವಾಗತ ಸಮಿತಿಯವರಾಗಿರ್ಬೋದು, ಯೋಜನೆ ಕಾರ್ಯಕರ್ತರಾಗಿರ್ಬೋದು ಭಾಳ ಯಶಸ್ವಿಯಾಗಿ ಆಗುವಂಥ ಉದ್ದೇಶ ಕಾರ್ಯಕರ್ತರೆಲ್ಲ ಕೆಲಸವನ್ನು ಮಾಡ್ತಿದ್ದಾರೆ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಎಂವಿ ವೀರಭದ್ರಯ್ಯ ವಹಿಸುವರು. ವಸ್ತು ಪ್ರದರ್ಶನದ ಉದ್ಘಾಟನೆಯನ್ನು ಅರಗ ಜ್ಞಾನೇಂದ್ರ ಅವರು ನೆರವೇರಿಸುವವರು. ಇನ್ನು 44ನೇ ನಮ್ಮ ಊರು ನಮ್ಮ ಕೆರೆ ಲೋಕಾರ್ಪಣೆಯನ್ನು ಸಂಸದ ಜಿಎಸ್ ಬಸವರಾಜು ಮಾಡುವರು. ಇನ್ನು ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಸುಜ್ಞಾನ ನಿಧಿ ಶಿಷ್ಯ ವೇತನ ವಿತರಿಸುವರು. ಜನಮಂಗಲ ಸಲಕರಣೆ ವಿತರಣೆಯನ್ನು ಡಾಕ್ಟರ್ ಎಚ್ ಎಲ್ ಮಂಜುನಾಥ್ ವಿತರಿಸುವರು. ಆರೋಗ್ಯ ರಕ್ಷಾ ಸೌಲಭ್ಯ ವಿತರಣೆಯನ್ನು ವಿಧಾನ ಪರಿಷತ್ತು ಸದಸ್ಯರಾದ ಆರ್ ರಾಜೇಂದ್ರ ನೀಡುವರು. ಚಿದಾನಂದ ಗೌಡ ಮಾಶಾಸನ ವಿತರಿಸುವವರು. ಇನ್ನು ಲಾಭಾಂಶ ವಿತರಣೆಯನ್ನು ಮನೋಹರ್ ಎಂಆರ್ ನೀಡುವರು ಎಂದರು. ನಮ್ಮ ಹೆಣ್ಣುಮಕ್ಕಳು ಮಧುಗಿರಿ ಮತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹೆಣ್ಣುಮಕ್ಕಳವರಿಂದ ಒಂದು ವಿಶೇಷವಾದ ಪ್ರಾರ್ಥನೆ ಮತ್ತು ಸ್ವಾಗತ ಗೀತೆಗಳಿರ್ತವೆ. ಈ ಸ್ವಾಗತ ಗೀತೆ ಆದ ನಂತರ ಮುಖ್ಯ ಅತಿಥಿಗಳಿಗೆ ಗೌರವ ಅರ್ಪಣೆ ಮಾಡೋದ್ರ ಮುಖಾಂತರ ಸ್ವಾಗತ ಮಾಡ್ತೀವಿ. ಅದಾದ ನಂತರ ನಮ್ಮ ಈ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಕೊಡ್ತಕ್ಕಂಥ ಫಲಾನುಭವಿಗಳಿಗೇನಿದೆ ಆಟೋ ರಿಕ್ಷಾ ಮತ್ತು ಒಂದು ಅಗ್ರಿಕಲ್ಚರ್ ಏನು ರೈತರ ಯಂತ್ರೋಪಕರಣಗಳು ವಿತರಣೆ ಇದೆ. ಆಮೇಲಿಂದ ವೃದ್ಧಾಪ್ಯವೇತನ ಸರ್ಕಾರದವರು ಕೆಲವರಿಗೆ ಇನ್ನ ಸಿಕ್ಕಿಲ್ಲ, ಕೆಲವರು ಅನಾಥ ಜನಗಳಿಗೆ ಅಂತ ಒಂದು ಕಾರ್ಯಕ್ರಮ ಸುಮಾರು 1500 ಜನಕ್ಕೆ ನಾಳೆ ಈ ಒಂದು ಕಾರ್ಯಕ್ರಮದಲ್ಲಿ ಅನಾಥರಿಗೆ 150 ರೂಪಾಯಿ 1200 ರೂಪಾಯಿ ಕೊಡ್ತಕ್ಕಂಥ ಪ್ರತಿ ತಿಂಗಳು ಬರತಕ್ಕಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅಂದರೆ ಸರ್ಕಾರದಿಂದ ಆಗದಿರೋ ಕೆಲಸನ ಇವತ್ತು ಇವ್ರು ಮಾಡಿಕೊಡ್ತಾ ಇದ್ದಾರೆ ಅಂದಾಗ ನಮ್ಮ ಮಧುಗಿರಿ ತಾಲೂಕು ಮತ್ತು ಮಧುಗಿರಿ ಉಪವಿಭಾಗದ ಒಂದು ಸುದೈವ ಅಂತ ನಾವು ಭಾವಿಸ್ತಾ ಇದ್ದೀವಿ. ಅದರಂತೆ ಅದೊಂದೇ ಅಲ್ಲ, ಆಮೇಲಿಂದ ನಮ್ಮ ಮಧುಗಿರಿ ತಾಲೂಕಿನ ಕೆರೆ ಅಚ್ಚುಕಟ್ಟುಗಳಿಗೆ ಬೇಕಾದಷ್ಟು ಉಂಡ್ಲು ತೆಗೆದು ಅದನ್ನೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮಧುಗಿರಿ ತಾಲೂಕಿನ ಎಲ್ಲ ದೇವಸ್ಥಾನಗಳಿಗೆ ಸುಮಾರು ನಮ್ಮ ಮಧುಗಿರಿ ತಾಲೂಕಿನಲ್ಲಿ 38 ದೇವಸ್ಥಾನಗಳಿಗೆ ಈಗಾಗಲೇ ಹಣವನ್ನು ಕೊಡ ಅವರ ಸಂಸ್ಥೆಯಿಂದ ಹಣವನ್ನು ನೀಡಿದ್ದಾರೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಪುರಸಭಾ ಸದಸ್ಯರಾದ ಲಾಲಾಪೇಟೆ ಮಂಜುನಾಥ್, ಆಚಾರ್ ಮಂಜುನಾಥ್, ಮಾಜಿ ಸದಸ್ಯ ರಘು ಯಾದವ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಆರೋಗ್ಯ ಕ್ಷೇತ್ರದಲ್ಲಿ ಅಗಾಧವಾದ ಬದಲಾವಣೆಗಳಾಗಿದ್ದರೂ ಸಾಕಷ್ಟು ಮಂದಿಯಲ್ಲಿ ರಕ್ತದಾನ ಕುರಿತು ಇನ್ನೂ ಸಹ ಮೂಢನಂಬಿಕೆ, ತಪ್ಪು ಕಲ್ಪನೆಗಳು ಇವೆ. ಅದನ್ನು ಬಿಟ್ಟು ರಕ್ತದಾನಕ್ಕೆ ಮುಂದಾಗಬೇಕು ಎಂದು ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕಿನ ಮುಖಂಡರಾದ ಎನ್ಎಂ ರವಿನಾರಾಯಣ ರೆಡ್ಡಿ ಗೌರಿಬಿದನೂರಿನಲ್ಲಿ ಅಭಿಪ್ರಾಯಪಟ್ಟರು. ಗೌರಿಬಿದನೂರು ತಾಲೂಕಿನ ಸೂರ್ಯ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಭಾರತ ಅಮೃತ ಮಹೋತ್ಸವದ ಡಾಕ್ಟರ್ ಶ್ಯಾಮ್ಪ್ರಸಾದ್ ಮುಖರ್ಜಿ ಬಲಿದಾನದ ಸ್ಮರಣಾರ್ಥ ಬೃಹತ್ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ದೇಶಪ್ರೇಮಿಗಳ ಹೆಸರಿನಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ರಕ್ತದಾನ ಮಾಡ್ತಿರೋದು ನಮ್ಮ ಹೆಮ್ಮೆ. ಹಾಗೆ ಮುಂದಿನ ದಿನಗಳಲ್ಲಿ ಹೋಬಳಿವಾರು ಕೂಡ ಬೃಹತ್ ರಕ್ತದಾನ ಶಿಬಿರಗಳನ್ನು ಏರ್ಪಡಿಸುವುದು ಎಂದು ತಿಳಿಸಿದರು. ಅದರಿಂದ ಈ ಸಾರಿ ನಮ್ಮ ಸರ್ಕಾರ, ಭಾರತೀಯ ಸರ್ಕಾರ ಇದನ್ನು ಸ್ವರ್ಣ ಮಹೋತ್ಸವ ಅಂತ ಆಚರಣೆ ಮಾಡ್ತಾ ಇದೆ. ಅದರ ನೆನಪಿಗಾಗಿ ಹಾಗೂ ಸ್ವಾತಂತ್ರ್ಯವಾಗಿ ಬಲಿದಾನ ಮಾಡಿದಂಥ ಚಂದ್ರಶೇಖರ್ ಆಜಾದ್ ಅವರ ಜನ್ಮದಿನದ ನೆನಪಿಗಾಗಿ ಹಾಗೂ ಕಾಶ್ಮೀರ ಭಾರತಕ್ಕೆ ಸೇರಬೇಕು ಅಂತ ಆಗಲಿಲ್ಲ ಹೋರಾಟ ಮಾಡಿ ಅವರು ಕಾಶ್ಮೀರ ಜೈಲಿನಲ್ಲೇ ಹುತಾತ್ಮರಾದಂಥ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರ ಜನ್ಮದಿನ, ಈ ಮೂರು ಕಾರ್ಯಕ್ರಮಗಳನ್ನ ಒಟ್ಟುಗೂಡಿಸಿ ಇಡೀ ಭಾರತ ದೇಶಾದ್ಯಂತ ಬಿಜೆಪಿ ಅವರು ರಕ್ತದಾನ ಶಿಬಿರಗಳನ್ನ ಹಮ್ಮಿಕೊಂಡಿದ್ದಾರೆ. ಅದರ ಭಾಗವಾಗಿ ಗೌರಿಬಿದನೂರಿನಲ್ಲೂ ಸಹ ರಕ್ತದಾನ ಶಿಬಿರ ಹೋಬಳಿ ವೈಸ್ ಗೌರಿಬಿದನೂರು ಟೌನ್ ಅಂದು ಇಡೀ ಪ್ರತಿ ಹೋಬಳಿಲ್ಲೂ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಇವಾಗ ನೀವೇ ನೋಡ್ತಾ ಇದ್ರಲ್ವ, ಕಾಲೇಜು ಹುಡುಗರು, ITI ಹುಡುಗರು, ಸಾರ್ವಜನಿಕರು ಎಲ್ಲ ಸ್ವಇಚ್ಛೆಯಿಂದ ಬಂದು ರಕ್ತದಾನ ಮಾಡ್ತಾ ಇದ್ದಾರೆ. ಈ ಥರ ನಮ್ಮ ಜನ ದೇಶಕ್ಕಾಗಿ ಬಲಿದಾನ ಮಾಡಿದವ್ರ ನೆನಪಿನಲ್ಲಿ ರಕ್ತದಾನ ಮಾಡ್ತಾ ಇರೋದು
ನಮಗೆ ಹೆಮ್ಮೆಯ ವಿಷಯ. ಇನ್ನು ನಗರ ಘಟಕದ ಬಿಜೆಪಿ ಅಧ್ಯಕ್ಷ ಮಾರ್ಕೆಟ್ ಮೋಹನ್ ಮಾತನಾಡಿ, ರಕ್ತದಾನಕ್ಕಿಂತ ಮಿಗಿಲಾದ ದಾನವಿಲ್ಲ. ಈ ಮುಂಚೆ ಅಪಘಾತ, ಶಸ್ತ್ರಚಿಕಿತ್ಸೆ, ಹೆರಿಗೆ ಇನ್ನಿತರೆ ಅನೇಕ ತುರ್ತು ಸಂದರ್ಭಗಳಲ್ಲಿ ರಕ್ತದ ಅಲಭ್ಯತೆಯಿಂದಲೇ ಸಾಕಷ್ಟು ಮಂದಿ ಮೃತಪಡುತ್ತಿದ್ದರು. ಇತ್ತೀಚಿನ ದಿನಗಳಲ್ಲಿ ರಕ್ತ ಲಭ್ಯವಾಗುವುದರಿಂದ ಸಾಯುವವರ ಸಂಖ್ಯೆ ಕಡಿಮೆಯಾಗಿದೆ ಎಂದರು. ರಕ್ತದಾನ ಶಿಬಿರ ನಡೀತಾ ಇದೆ ಇಲ್ಲಿ. ರಕ್ತದಾನ ಶ್ರೇಷ್ಠ ದಾನ, ರಕ್ತದಾನ ಮಹಾದಾನ. ಭಾರತ ಅಮೃತ ಮಹೋತ್ಸವದ ಅಂಗವಾಗಿ ಇವತ್ತು ರಕ್ತದಾನ ನಡೀತಾ ಇದೆ ಮತ್ತು ರಾಷ್ಟ್ರಕ್ಕಾಗಿ ಬಲಿದಾನಗೈದಂಥ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿರವರ ಸ್ಮೃತಿ ಅಂಗವಾಗಿ ಸ್ಮರಣಾರ್ಥ ಇವತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೀತಾ ಇದೆ, ರಕ್ತದಾನ ಶಿಬಿರ ನಡೀತಾ ಇದೆ. ಆ ಶಿಬಿರದಲ್ಲಿ ಭಾಗವಹಿಸುವಂಥ ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು ಎಲ್ರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಈ ಒಂದು ಎಂಥ ರಕ್ತದಾನ ಶಿಬಿರ ಬಂದಾಗ ರಕ್ತದಾನ ಮಾಡೋದ್ರಿಂದ ತಮ್ಮ ಆರೋಗ್ಯನೂ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಗರ ಘಟಕದ ಬಿಜೆಪಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮೃತ್ಯುಂಜಯ ಜಯಣ್ಣ ಮಾತನಾಡಿ, ರಕ್ತವನ್ನು ಕೃತಕವಾಗಿ ಉತ್ಪಾದಿಸಲು ಸಾಧ್ಯವಿಲ್ಲ, ಕೇವಲ ದಾನಿಗಳಿಂದಲೇ ಪಡೆಯಬೇಕಾಗಿರುವುದರಿಂದ ಯುವ ಜನರಲ್ಲಿ ರಕ್ತದಾನದ ಮಹತ್ವವನ್ನು ತಿಳಿಸಿ ರಕ್ತದಾನಿಗಳನ್ನು ಪ್ರೋತ್ಸಾಹಿಸಬೇಕು. ಭಾರತ ಸ್ವಾತಂತ್ರ್ಯೋತ್ಸವದ ಅಮೃತೋತ್ಸವದ ಪರವಾಗಿ ಹಾಗೂ ನಮ್ಮ ಪಕ್ಷದ ಜನಸಂಘದ ಸಂಸ್ಥಾಪಕರೆಂದು ಕರೆಯಲ್ಪಡುವ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಬಲಿದಾನದ ಅಂಗವಾಗಿ ಅವರ ಸ್ಮರಣೆಯನ್ನು ಸ್ಮರಿಸುತ್ತಾ ಇವತ್ತಿನ ದಿವಸ ರಕ್ತದಾನ ಶಿಬಿರವನ್ನು ಭಾರತೀಯ ಜನತಾ ಪಾರ್ಟಿ ಗೌರಿಬಿದನೂರು ನಗರ ಮಂಡಲ ವತಿಯಿಂದ ಇಲ್ಲಿ ಏರ್ಪಡಿಸಿದೆ. ಇದರಲ್ಲಿ ಬಹಳ ಹೇಳಬೇಕಂದ್ರೆ ಯುವಕರು ಆಸಕ್ತಿಯಿಂದ ರಕ್ತದಾನ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ಕೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ಬಂದು ಕೈ ಜೋಡಿಸಿ ಉದ್ಘಾಟನೆಯನ್ನು ನೆರವೇರಿಸಿ ಈಗ ತುಂಬ ಚೆನ್ನಾಗಿ ರಕ್ತದಾನ ಕಾರ್ಯಕ್ರಮ ನಡೀತಾ ಇದೆ. ಹಾಗೂ ಇನ್ನೂ ನಮ್ಮ ಪಕ್ಷದ ಕಡೆಯಿಂದ ಹಲವಾರು ಹೋಬಳಿ ಮಟ್ಟಗಳಲ್ಲಿ ಇದೇ ರೀತಿ ರಕ್ತದಾನ ಶಿಬಿರವನ್ನು ಮಾಡಬೇಕು ಅಂತೇಳಿ ಹಮ್ಮಿಕೊಳ್ಳಲಾಗಿದೆ. ನಗರ ಸೇರಿದಂತೆ ತಾಲೂಕಿನ ನಾನಾ ಕಡೆಯಿಂದ ಹಲವಾರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದ್ದರು. ರಕ್ತ ನೀಡಿದ ಎಲ್ಲರಿಗೂ ಯಲಹಂಕ ಲಯನ್ ಸೊಸೈಟಿಯಿಂದ ಅಭಿನಂದನಾ ಪತ್ರ ವಿತರಿಸಲಾಯಿತು. ರಕ್ತದಾನಿಗಳಿಗೆ ಸಂಘಟಕರು ಹಣ್ಣು, ತಂಪು ಪಾನೀಯ ನೀಡಿ ಉಪಚರಿಸಿದರು. 120 ಯೂನಿಟ್ಗಳಷ್ಟು ರಕ್ತ ಸಂಗ್ರಹವಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಮಾಜಿ ಶಾಸಕಿ ಎನ್ ಜ್ಯೋತಿರೆಡ್ಡಿ, ನಗರದ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಿಜಿ ವೇಣುಗೋಪಾಲ್ ರೆಡ್ಡಿ, ನಾಗಭೂಷಣ್ ರಾವ್, ಜಿಲ್ಲಾ ಬಿಜೆಪಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್, ಅಧ್ಯಕ್ಷ ರಮೇಶ್ ರಾವ್ ಶೆಲ್ಕೆ, ಬಿಎನ್ ರಂಗನಾಥ್, ನಗರಸಭೆ ಸದಸ್ಯರಾದ ಚಂದ್ರಮೋಹನ್, ಕಾರ್ಯಕರ್ತರು, ದಾನಿಗಳು ಭಾಗವಹಿಸಿದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರ್. ಮಿಂಚಿನ ಕಾರ್ಯಾಚರಣೆ, ಕಾಡು ಹಂದಿ ಬೇಟೆಗಾರರ ಬಂಧನ ನಡೆಸಿರುವ ಘಟನೆ ಗುಂಡ್ಲುಪೇಟೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ವಲಯದ ಜಿಎಸ್ ಬೆಟ್ಟ ವಲಯದ ಲಕ್ಕಿಪುರ ಗ್ರಾಮದಲ್ಲಿ ನಡೆದಿದೆ. ಆರ್ಎಫ್ಒ ನವೀನ್ ಕುಮಾರ್, ಎಸ್ಟಿಪಿಎಫ್ ತಂಡದಿಂದ ಈ ಕಾರ್ಯಾಚರಣೆ ನಡೆಸಿದ್ದು, ಖಚಿತ ಮಾಹಿತಿಯ ಆಧಾರದ ಮೇಲೆ ಎರಡು ತಂಡಗಳಾಗಿ ದಾಳಿ ನಡೆಸಿದರು. ಈ ವೇಳೆ ಬೇರಂಬಾಡಿ ಗ್ರಾಮದ ಕೃಷ್ಣ ಬಿನ್ ಗೋಪಾಲ್ ನಾಯಕ, ಬಂಗಾರ ಬಿನ್ ನಂಜುಂಡಶೆಟ್ಟಿ ಸಮೇತ ಮೂವರನ್ನು ಬಂಧಿಸಲಾಗಿದೆ. ಕಾಡು ಹಂದಿ ಬೇಟೆಯಾಡಿ ಕತ್ತರಿಸಿ ಪಾತ್ರೆಯಲ್ಲಿ ಶೇಖರಿಸಿದ್ದ ಅಸಾಮಿಗಳನ್ನು ಅರಣ್ಯಾಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಎಂ ಪಿ ನವೀನ್ ಕುಮಾರ್, ಗೋಪಾಲ ಸ್ವಾಮಿ ಬಿಟ್ಟು ಅವರು ವಲಯ ಅರಣ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಿನ್ನೆ ಸಂಜೆ 1:30 ಸಮಯಕ್ಕೆ ಒಂದು ಖಚಿತ ವರ್ತಮಾನ ನಮಗೆ ಬರುತ್ತೆ. ಈ ರೀತಿ ಬೇರಂಬಾಡಿ ಮತ್ತು ಲಕ್ಕಿಪುರದ ಮೂರು ಜನ ಲಕ್ಕಿಪುರಕ್ಕೆ ಆ ಜಾಗದಲ್ಲಿ ಹಂದಿನ ಕ್ಲೀನ್ ಮಾಡ್ತಾಯಿದ್ದಾರೆ ಅಂತ. ಹಾಗೆ ನಾನು ನನ್ನ ಗೋಪಾಲ ಸ್ವಾಮಿ ಬೆಟ್ಟದ ಸಿಬ್ಬಂದಿಗಳಿಗೆ ಹಾಗೂ ಎಸ್ ಟಿ ಪಿ ಪ್ಲಾಟೂನ್ 1 ಸಿಬ್ಬಂದಿಗಳಿಗೆ ಈ ವಿಚಾರವನ್ನು ತಿಳಿಸಿ
ಎರಡು ತಂಡಗಳನ್ನ ರಚಿಸಿಬಿಟ್ಟು ಆ ಪಾರ್ಟಿ ಕಳಿಸ್ಕೊಡ್ತೀನಿ. ಕಳಿಸ್ಕೊಟ್ಟಾಗ ಇವರು ತೀರಾ ಸನಿಹ ಹೋಗಿ ನೋಡಿದಾಗ ಮೂರು ಜನ ಬೆಂಕಿಯಲ್ಲಿ ಮಾಂಸನ ಕಟ್ ಮಾಡ್ತಾ ಇರೋದು ಕಂಡು ಬರುತ್ತೆ. ತಕ್ಷಣ ಮೂರು ಜನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಅವ್ರನ್ನ ಕೇಳಿದಾಗ ಹೌದು ಕಾಡಂದಿನ ನಾವು ಬಂದು ಮಾಂಸ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ಕೊಡ್ತಾರೆ. ಆದ್ರಿಂದ್ರೆ ಅವ್ರನ್ನ ದಸ್ತಗಿರಿ ಮಾಡಿ ಮುಂದಿನ ಕ್ರಮಕ್ಕಾಗಿ ಕಚೇರಿಗೆ ಕರ್ಕೊಬಂದು ಅವ್ರದ್ದು ಹೇಳಿಕೆ ಎಲ್ಲ ಪಡೆದು ಅವ್ರ ಮೇಲೆ FIR ದಾಖಲಾಗಿರುತ್ತೆ. ಈಗ ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ. ಇಂದು ನಡೆದ ತುಮಕೂರು ವಿವಿ 15ನೇ ಘಟಿಕೋತ್ಸವದಲ್ಲಿ ಶ್ರೀ ಸಿದ್ಧಾರ್ಥ ಸೆಂಟರ್ ಫಾರ್ ಮೀಡಿಯಾ ಸ್ಟಡೀಸ್ನ ಮಾಸ್ ಕಮ್ಯುನಿಕೇಷನ್ ವಿಭಾಗದಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿರುವ ಪ್ರಭಾಕರ್ಗೆ ಚಿನ್ನದ ಪದಕ ಮತ್ತು ಪ್ರಮಾಣ ಪತ್ರ ನೀಡಿ ಗೌರವಿಸಲಾಗಿದೆ. ಈ ವೇಳೆ ಪ್ರಭಾಕರ್ ಮಾತನಾಡುತ್ತಾ, ಇಂದು ನನಗೆ ಮಾಸ್ ಕಮ್ಯುನಿಕೇಷನ್ ವಿಭಾಗದಲ್ಲಿ ಚಿನ್ನದ ಪದಕ ಬಂದಿದ್ದು ಇದಕ್ಕೆ ಕಾರಣಕರ್ತರಾದ ನನ್ನ ಶಿಕ್ಷಣ ಸಂಸ್ಥೆಯ ಎಲ್ಲ ಅಧ್ಯಾಪಕರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ನಮಸ್ಕಾರ, ನನ್ನ ಹೆಸರು ಪ್ರಭಾಕರ್ ಅಂತ. ಮೊಳಕಾಲ್ಮೂರು ತಾಲೂಕು ರಾಂಪುರದಿಂದ ಬಂದಿದ್ದೀನಿ. ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದಲ್ಲಿ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ಅಂತಕ್ಕಂಥ ಒಂದು ಕೋರ್ಸ್ನಲ್ಲಿ PG ಫಸ್ಟ್ ರ್ಯಾಂಕ್ ಪಡೆದು ಇವತ್ತಿನ ಘಟಿಕೋತ್ಸವದಲ್ಲಿ ಗೋಲ್ಡ್ ಮೆಡಲನ್ನು ಪಡ್ಕೊಂಡಿದ್ದೀನಿ. ತುಂಬ ಖುಷಿಯಾಗ್ತಿದೆ. ಇದಕ್ಕೆ ಮಾರ್ಗದರ್ಶಕರಾಗಿರುವ ಡಾಕ್ಟರ್ BT ಮುದ್ದೇಶ್ ಸರ್, ಹಾಗೆ ನಮ್ಮ ಪಾಲಕರು, ಸ್ನೇಹಿತರು, ನನಗೆ ಸಹಕರಿಸಿದ ಗುರು ಹಿರಿಯರು ಎಲ್ರಿಗೂ ಧನ್ಯವಾದ ಸಲ್ಲಿಸ್ತೀನಿ. PG ಬರೋಕ್ಕೂ ಮೊದಲೇ ಒಂದು ದೃಢ ನಿಶ್ಚಯ ಮಾಡಿದ್ದೆ. ರ್ಯಾಂಕ್ ತಗೊಂಡು ಗೋಲ್ಡ್ ಮೆಡಲ್ ತಗೊಂಡೇ ಹೋಗಬೇಕು ಅನ್ನೋ ದೃಢ ನಿಶ್ಚಯದಿಂದ ಬಂದಿದ್ದೆ. ಅದೇ ರೀತಿ 2 ಕೂಡ ಶ್ರಮಪಟ್ಟು ಇಷ್ಟಪಟ್ಟು ಓದಿದೆ, ಹಾಗೆ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿದೆ. ಸೊ ಇವತ್ತು ಆ ಕನಸು ನನಗೆ ಸಹಕಾರ ಆಗಿದೆ. ತುಂಬ ಖುಷಿಯಾಗ್ತಿದೆ. ಇದೊಂದು ನನ್ನ ಜೀವನದಲ್ಲಿ ಅವಿಸ್ಮರಣೀಯ ಕ್ಷಣ ಅಂತ ಹೇಳ್ತೀನಿ. ದೇಶದ ಭವಿಷ್ಯ ವಿದ್ಯಾರ್ಥಿಗಳ ಕೈಯಲ್ಲಿದೆ. ದೇಶದ ಕೊಡುಗೆ ನೀಡುವ ದೃಷ್ಟಿಯಿಂದ ವಿದ್ಯಾರ್ಥಿಗಳು ಪ್ರಾವೀಣ್ಯತೆ ಬೆಳೆಸಿಕೊಂಡು ದೇಶದ ಬೆಳವಣಿಗೆಗೆ, ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಯೋಜನೆಗಳನ್ನು ಭಾಗಿಯಾಗಿ ದೇಶದ ವಿಕಾಸಕ್ಕೆ ಮುಂದಾಗಬೇಕು. ವಿಶ್ವವಿದ್ಯಾಲಯಗಳು ಮಾನವೀಯ ಸದ್ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಬೇಕು ಎಂದು ಥಾವರ್ ಚಂದ್ ಗೆಹ್ಲೋಟ್ ರಾಜ್ಯಪಾಲರು ತುಮಕೂರಿನಲ್ಲಿ ತಿಳಿಸಿದರು. ತುಮಕೂರು ವಿಶ್ವವಿದ್ಯಾಲಯದ 15ನೇ ಘಟಿಕೋತ್ಸವ ಸಮಾರಂಭ ವಿವಿಯ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಸಭಾಂಗಣದಲ್ಲಿ ನೆರವೇರಿತು. ಈ ವೇಳೆ 10,386 ವಿದ್ಯಾರ್ಥಿಗಳಿಗೆ ಪದವಿ, 3 ಗೌರವ ಡಾಕ್ಟರೇಟ್ ಹಾಗೂ 74 ಜನರಿಗೆ PhD ಪದವಿಯನ್ನು ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಪ್ರದಾನ ಮಾಡಿದರು. ಕೊಳಲು ವಾದಕ ಪ್ರವೀಣ್ ಗೋಡ್ಕಿಂಡಿ, ಛತ್ತೀಸ್ಗಢದ ಕೃಷಿ ವಿಜ್ಞಾನಿ ರಾಮಶಂಕರ್ ಕುರಿಲ್ ಗೌರವ ಡಾಕ್ಟರೇಟ್ ಸ್ವೀಕರಿಸಿದರು. ಈ ಗೌರವ ಸ್ವೀಕರಿಸಬೇಕಿದ್ದ ಮತ್ತೊಬ್ಬ ಅತಿಥಿ ಬೆಂಗಳೂರಿನ ಯದುಗಿರಿ ಯತಿರಾಜ್ ಮಠದ ಯತಿರಾಜ್ GR ಸ್ವಾಮೀಜಿ ಹಾಜರಿರಲಿಲ್ಲ. ಈ ಸಂದರ್ಭದಲ್ಲಿ 3 ಅಭ್ಯರ್ಥಿಗಳಿಗೆ D.Litt ಪ್ರದಾನ ಮಾಡಲಾಯಿತು. ಒಟ್ಟು 72 ವಿದ್ಯಾರ್ಥಿಗಳು 96 ಚಿನ್ನದ ಪದಕಗಳನ್ನು ಪಡೆದರು. ನಂತರ ಮಾತನಾಡಿದ ರಾಜ್ಯಪಾಲರು, ದೇಶದ ಭವಿಷ್ಯ ವಿದ್ಯಾರ್ಥಿಗಳ ಕೈಯಲ್ಲಿದೆ. ದೇಶಕ್ಕೆ ಕೊಡುಗೆ ನೀಡುವ ದೃಷ್ಟಿಯಿಂದ ವಿದ್ಯಾರ್ಥಿಗಳು ಪ್ರಾವೀಣ್ಯತೆ ಬೆಳೆಸಿಕೊಂಡು ದೇಶದ ಬೆಳವಣಿಗೆಗೆ, ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಯೋಜನೆಗಳಲ್ಲಿ ಭಾಗಿಯಾಗಿ ದೇಶದ ವಿಕಾಸಕ್ಕೆ ಮುಂದಾಗಬೇಕು. ವಿಶ್ವವಿದ್ಯಾಲಯಗಳು ಮಾನವೀಯ ಸದ್ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಬೇಕು ಎಂದು ಹೇಳಿದರು. ವಿದ್ಯಾಲಯಕ್ಕೆ ಒಂದು ವೇದಿಕೆ ದೀಕ್ಷಾಂತ ಸಮಾರಂಭ ಮಂಚವರು ಉಪಸ್ಥಿತಿ ದೀಕ್ಷಾಂತ ಸಮಾರಂಭಕ್ಕೆ ಮುಖ್ಯ ಅತಿಥಿ ಪ್ರೊಫೆಸರ್ ಸುಷ್ಮಾ ಯಾದವ್ ಜಿ ಆಪ್ನೆ ಸಬ್ನೆ ಉಂಟಾ ಬಹುತ್ ಅಚ್ಚಾ ಭಾಷಣ ಸುನಾ ಮೇ ಆಪ್ ಸಬ್ಕಿ ಓರ್ ಸೆ ಕೋ ಬಧಾಯಿ ಔರ್ ಶುಭಕಾಮನಾಯೆ ದೇತಾ ಹೂಂ. विश्वविद्यालय के वाइस चांसलर प्रोफेसर केशव जी, विश्वविद्यालय परिवार के समस्त अधिकारी,
संकाय अध्यक्ष, विद्वान शिक्षकगण और कर्मचारी वृंद, सिंडिकेट एवं अकादमिक परिषद के सम्माननीय सदस्यगण, मानद उपाधि प्राप्त करने वाले सम्माननीय सभी महानुभाव, उपाधि प्राप्त करने वाले छात्रगण और उनके परिवारजन, नमस्कार। इन यूजीसी सदस्यरु विश्रांत कुलपति प्रोफेसर सुषमा यादव घटिकोत्सव भाषण माडी सवालुगळन्नु एदुरिसिकोंडु अवकाशगळन्नु बळसिकोंडु देशद उन्नतिगे समाजद एळिगेगे श्रमिसबेकु एंदु विद्यार्थिगळिगे मनवि माडिदरु। His Excellency Shri Thavarchand Gehlotji, Honorable Governor of Karnataka and Honorable Chancellor of Tumakuru University, respected Dr. C. N. Ashwath Narayan, Honorable Minister for Higher Education, I would say this actually because I think the Honorable Minister has not been able to come, and the Pro-Chancellor of the University, two honorary SCOSA awardees, Mr. Praveen Gokhale and Professor R.S. Puri, who is a Vice Chancellor himself, Professor Keshwa, Honorable Acting Vice Chancellor, Tumakuru University, Registrar Administration, Registrar Evaluation, the members of the syndicate, the members of the Academic Council, all dear committee members, invited guests, media persons, NCC cadets who are standing in front of us, media persons, ladies and gentlemen, and my very dear students who are there today because it's your day. I would like to begin by extending my warmest greetings and namaskara to all of you. I have immense pleasure to be part of the 15th annual convocation of Tumakuru University. Comparatively, ಇನ್ನು ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಕೇಶವ, ಸಿಂಡಿಕೇಟ್ ಸದಸ್ಯರು, ವಿವಿಧ ಭಾಗದ ಮುಖ್ಯಸ್ಥರು ಭಾಗವಹಿಸಿದರು. ಕ್ಯಾಮರಾ ಪರ್ಸನ್ ಅಂಜನ್ರೊಂದಿಗೆ ಮಣಿರಾಜು, ಅಮುಕ್ ಟಿವಿ, ತುಮಕೂರು. ತುಮಕೂರು ಜಿಲ್ಲೆಯ ಸಮರ್ಥ ನಾಯಕನಾಗಿ ಹೆಸರಾಗಿರುವ ಮಾಜಿ ಶಾಸಕ ಕೆಎನ್ ರಾಜಣ್ಣರವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿರುವ ಹಲವಾರು ಮುಖಂಡರುಗಳು ಬೆಂಬಲ ವ್ಯಕ್ತಪಡಿಸದೆ ಮೌನಕ್ಕೆ ಶರಣಾಗಿರುವುದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಬಗ್ಗೆ ಮಾತಿನ ಭರದಲ್ಲಿ ಅಚಾತುರ್ಯದಿಂದ ಆಡಿರುವ ಬಗ್ಗೆ ಸ್ವತಃ ರಾಜಣ್ಣನವರೇ ಸುದ್ದಿಗೋಷ್ಠಿ ಕರೆದು ದೇವೇಗೌಡರಿಗೆ ನನ್ನ ಮಾತಿನಿಂದ ನೋವಾಗಿದ್ರೆ ಕ್ಷಮೆಯಾಚಿಸುತ್ತೇನೆ ಹಾಗೂ ಅವರ ನಿವಾಸಕ್ಕೆ ಹೋಗಿ ಖುದ್ದಾಗಿ ಘಟನೆ ಬಗ್ಗೆ ಮನವರಿಕೆ ಮಾಡುವುದಾಗಿ ಹೇಳಿದ್ರು. ಜಿಲ್ಲೆಯ ವಿವಿಧೆಡೆ ರಾಜಣ್ಣನವರ ವಿರುದ್ಧ ಪ್ರತಿಭಟನೆಗಳು ನಡೆಯುತ್ತಲೇ ಇದೆ. ಜಿಲ್ಲೆಯ ಸಮರ್ಥ ಹಾಗೂ ಸಂಘಟನೆಯ ಚತುರರಾಗಿರುವ ಕೆಎನ್ ರಾಜಣ್ಣನವರಿಗೆ ಅಹಿಂದ ಬೆಂಬಲಕ್ಕೆ ನಿಂತು ನಾವಿದ್ದೇವೆ, ಎಂತಹ ಪರಿಸ್ಥಿತಿ ಬಂದರೂ ಎದುರಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇಂತಹ ಸಂಕಷ್ಟ ಸ್ಥಿತಿಯಲ್ಲಿ ರಾಜಣ್ಣನವರಿಗೆ ಜಿಲ್ಲೆಯಲ್ಲಿರುವ ಒಕ್ಕಲಿಗ ಸಮಾಜಕ್ಕೆ ಸೇರಿದ ಕಾಂಗ್ರೆಸ್ ಮುಖಂಡರು ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನಕ್ಕೆ ಶರಣಾಗಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ರಾಜಣ್ಣನವರು ಮಾತಿನ ಭರದಲ್ಲಿ ಆಡಿರುವ ಬಗ್ಗೆ ಕ್ಷಮೆಯಾಚಿಸಿದ್ದು, ಇಂತಹ ಪರಿಸ್ಥಿತಿಯಲ್ಲಿ ನಾವು ದೇವೇಗೌಡರ ಜೊತೆ ಮಾತನಾಡಿ ಪರಿಸ್ಥಿತಿ ತಿಳಿಗೊಳಿಸುತ್ತವೆ ಎಂಬುದನ್ನು ಯಾವೊಬ್ಬ ಕಾಂಗ್ರೆಸ್ ಮುಖಂಡರು ಹೇಳಲು ಮುಂದೆ ಬರದೇ ಇರುವುದೇ ಮತ್ತಷ್ಟು ಅನುಮಾನ ಕೆಡೆಯುಂಟು ಮಾಡಿದೆ. ಇದೇ ಘಟನೆ ನೆಪ ಇಟ್ಟುಕೊಂಡು ರಾಜಣ್ಣನವರನ್ನು ರಾಜಕೀಯ ಪಿತೂರಿ ನಡೆಸಲಾಗುತ್ತಿದೆಯೇ ಎಂಬುದು ಅನುಮಾನಗಳು ಕೇಳಿಬರುತ್ತಿದೆ. ಒಟ್ಟಾರೆ ರಾಜಣ್ಣನವರಿಗೆ ನೈತಿಕವಾಗಿ ಬೆಂಬಲ ನೀಡಲು ಮಧುಗಿರಿ ತಾಲೂಕಿನ ಕೆಲ ಒಕ್ಕಲಿಗರ ಮುಖಂಡರುಗಳು ಮುಂದೆ ಬಂದಿದ್ದು ಬಿಟ್ಟರೆ ಇನ್ನುಳಿದ ತಾಲೂಕಿನಲ್ಲಿರುವ ಒಕ್ಕಲಿಗರ ಮುಖಂಡರುಗಳು ಯಾವುದೇ ಚಕಾರವೆತ್ತುತ್ತಿಲ್ಲ. ಇದೆಲ್ಲ ನೋಡಿದರೆ ರಾಜಣ್ಣನವರು ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿಕೊಂಡಿರುವುದು ಕೆಲ ನಾಯಕರಿಗೆ ಬಿಸಿ ತುಪ್ಪವಾಗಿದೆ. ಈ ಪರಿಸ್ಥಿತಿಯನ್ನು ಬಳಸಿಕೊಂಡು ರಾಜಕೀಯವಾಗಿ ರಾಜಣ್ಣರವರನ್ನ ತುಳಿಯಲು ಹೊರಟರೂ ಸಹ ರಾಜಣ್ಣನವರ ಅಭಿಮಾನಿಗಳ ಮಹಾಪೂರ ಇದಕ್ಕೆ ಅವಕಾಶ ನೀಡದೆ ಪ್ರತ್ಯುತ್ತರ ನೀಡಲು ಮುಂದಾಗುತ್ತದೆ. ಇನ್ನು ಈ ಘಟನೆಯಿಂದ ಯಾವ ಯಾವ ನಾಯಕರ ಬಣ್ಣ ಏನು ಎಂಬುದನ್ನು ರಾಜಣ್ಣರವರಿಗೆ ತಿಳಿಯುವಂತಾಯಿತು.
ಪಕ್ಷದಲ್ಲಿರುವ ಎಲ್ಲ ಮುಖಂಡರ ಬೆಂಬಲ ದೊರೆಯುತ್ತದೆ ಎಂಬುದು ಕೇವಲ ಭ್ರಮೆ ಎಂದು ವಾಸ್ತವಾಂಶ ಅರಿವಾಗಿದ್ದು, ಇನ್ನು ಮುಂದೆ ರಾಜಕೀಯ ಕ್ಷೇತ್ರದಲ್ಲಿ ಯಾವ ರೀತಿ ಹೆಜ್ಜೆ ಇಡಬೇಕೆಂಬುದನ್ನು ರಾಜಣ್ಣನವರು ಯೋಚಿಸಬೇಕಾದ್ದು ತುಂಬಾ ಅವಶ್ಯಕತೆಯಾಗಿದೆ. ಎನ್ಎಸ್ ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.